ಇದು ಅಂತಾರಾಷ್ಟ್ರೀಯ ವಿದ್ಯಮಾನವೂ ಹೌದು ರಾಷ್ಟ್ರೀಯ ವಿದ್ಯಮಾನವೂ ಹೌದು ಕಳೆದ ಎರಡು ದಿನಗಳಲ್ಲಿ ಹಲವಾರು ಬಾಲಿವುಡ್ ಸ್ಟಾರ್ ಗಳು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಆಲ್ ಐಸ್ ಆನ್ ರಫಾ ಮಲೈಕಾ ಅರೋರಾ ಖಾನ್ ಸೋನಂ ಕಪೂರ್ ಕೃತಿ ಕರ್ಬಂಧ ರಕುಲ್ ಪ್ರೀತ್ ಉರ್ಫಿ ಜಾವೇದ್ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಮೂರೂವರೆ ಕೋಟಿ ಇನ್ಸ್ಟಾ ಖಾತೆಗಳಲ್ಲಿ ಪೋಸ್ಟ್ ಆಗಿದೆ ಇಂದು ಹೆಣ್ಣು ಮಕ್ಕಳ ಅಪಹರಣ ಮತಾಂತರ ಮಾಡುವಂಥದ್ದು ಕಾಶ್ಮೀರಿ ಪಂಡಿತರು ಇವರ ಬಗ್ಗೆ ಯಾಕೆ ಕಾಳಜಿ ತೋರಿಸೋದಿಲ್ಲ ಈ ಬಾಲಿವುಡ್ ಸ್ಟಾರ್ ಗಳನ್ನ ಸಾಕಷ್ಟು ಮಂದಿ ತರಾಟೆಗೆ ತಗೊಂಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಾನು ಕೆ ವಿ ಎನ್ ಸ್ವಾಮಿ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ ಇವತ್ತೊಂದು ಅಂತಾರಾಷ್ಟ್ರೀಯ ವಿದ್ಯಮಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋನಿದ್ದೇನೆ ಇದು ಅಂತಾರಾಷ್ಟ್ರೀಯ ವಿದ್ಯಮಾನವೂ ಹೌದು ಇದು ರಾಷ್ಟ್ರೀಯ ವಿದ್ಯಮಾನವೂ ಹೌದು ಭಾರತದ ರಾಷ್ಟ್ರೀಯತೆಗೆ ಸಂಬಂಧಪಟ್ಟ ಒಂದು ಸಂಗತಿಯೂ ಹೌದು ಯಾವುದದು ಈ ರೀತಿಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಲಿಂಕ್ ಇರುವಂಥ ಸಬ್ಜೆಕ್ಟು ಕಳೆದ ಎರಡು ದಿನಗಳಲ್ಲಿ ಬಾಲಿವುಡ್ ಸ್ಟಾರ್ಗಳ ಕೆಲವು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ನೀವು ನೋಡಬಹುದು ಹಲವಾರು ಬಾಲಿವುಡ್ ಸ್ಟಾರ್ಗಳು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಒಂದು ಪೋಸ್ಟನ್ನು ಅನ್ನು ಹಾಕ್ಕೊಂಡಿದ್ದಾರೆ ಏನದು ಪೋಸ್ಟು ಆಲ್ ಐಸ್ ಆನ್ ರಫಾ ಅನ್ನುವಂತಹ ಒಂದು ಪೋಸ್ಟ್ ಬಹುತೇಕ ಸ್ಟಾರ್ಗಳು ಇದನ್ನು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಇದರಲ್ಲಿ ಏನಿದೆ ಅಂತಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟೆಡ್ ಒಂದು ಫೋಟೋ ಇದೆ ಅದರ ಮೇಲೆ ಆಲ್ ಐಸ್ ಆನ್ ರಫಾ ಅಂತ ಬರ್ತಿದೆ ಯಾರ್ಯಾರು ಈ ಪೋಸ್ಟ್ಗಳನ್ನು ಹಾಕೊಂಡಿದ್ದಾರೆ ಸುಮ್ಮನೆ ಒಂದು ಒಂದು ಸಣ್ಣ ಲಿಸ್ಟ್ ನೋಡೋಣ ಅದು ತುಂಬ ದೊಡ್ಡದಿದೆ ಒಂದು ಕೆಲವು ಎಕ್ಸಾಂಪಲ್ಗಳನ್ನು ನಾನು ಕೊಡ್ತೇನೆ ಮಲೈಕಾ ಅರೋರಾ ಖಾನ್ ಝರೀನ್ ಖಾನ್ ಸೋನಮ್ ಕಪೂರ್ ಕೃತಿ ಕರ್ಬಂಧ ನೋರಾ ಡಿ ಕ್ಯೂ ಸಲ್ಮಾನ್ ಸಿಂಗರ್ ಸಮಂತ ರುತ್ ಪ್ರಭು ತೃಪ್ತಿ ದಿಮ್ರಿ ರಕುಲ್ ಪ್ರೀತ್ ರಾಹುಲ್ ದುವಾ ವರುಣ್ ಧವನ್ ನಿತಾಂಶಿ ಗೋಯಲ್ ಉರ್ಫಿ ಜಾವೇದ್ ಅಹಸಾಸ್ ಚನ್ನ ಮತ್ತು ಸ್ವರಭಾಸ್ಕರ್ ಕೊನೆಯ ಹೆಸರು ಸ್ವರಭಾಸ್ಕರ್ ಈ ರೀತಿಯ ಪೋಸ್ಟ್ಗಳನ್ನು ಹಾಕೋದರಲ್ಲಿ ಯಾವುದೇ ವಿಶೇಷ ಇಲ್ಲ ಅವರು ಅದಕ್ಕಾಗಿಯೇ ಶಿ ಈಸ್ ನೋನ್ ಫಾರ್ ದಟ್ ಅವರ ನೆರೆಟಿವ್ ಏನು ಅವರ ಥಾಟ್ಸ್ ಏನು ಅನ್ನುವಂಥದ್ದು ಅವರನ್ನು ಬಲ್ಲಂತಹ ಎಲ್ಲರಿಗೂ ಗೊತ್ತು ಆದರೆ ಉಳಿದ ಹೆಸರುಗಳು ಹೇಳಿದ್ನಲ್ಲ ಅವರೆಲ್ಲರೂ ಈ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾ ಖಾತೆಗಳಲ್ಲಿ ಒಂದು ವಿಶೇಷ ಏನು ಗೊತ್ತಾ ಕಳೆದ ಎರಡು ದಿನಗಳ ಹಿಂದೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಈ ಪೋಸ್ಟ್ ಇದೆಯಲ್ಲ ಇದು ಒಂದೇ ಒಂದು ಗಂಟೆಯಲ್ಲಿ ಮೂರೂವರೆ ಕೋಟಿ ಇನ್ಸ್ಟಾ ಖಾತೆಗಳಲ್ಲಿ ಪೋಸ್ಟ್ ಆಗಿದೆ ಲೆಕ್ಕ ಹಾಕೊಳ್ಳಿ ಒಂದು ಗಂಟೆಯಲ್ಲಿ ಯಾರಿಗಾದರೂ ಅನುಮಾನ ಬರೋದು ಸಹಜ ಇದು ಬಹುಶಃ ಪೇಡ್ ಪೋಸ್ಟ್ ಇರಬಹುದು ಅಂತ ಯಾಕೆಂದರೆ ಒಂದೇ ಗಂಟೆಯಲ್ಲಿ ಈ ರೀತಿ ಇಡೀ ವಿಶ್ವದಾದ್ಯಂತ ಮೂರುವರೆ ಕೋಟಿ ಇನ್ಸ್ಟಾ ಖಾತೆಗಳಲ್ಲಿ ಈ ಪೋಸ್ಟ್ ಬರುತ್ತೆ ಅನ್ನೋದು ಅದು ವೆಲ್ ಥಾಟ್ ಆಫ್ ಸ್ಟ್ರಾಟಜಿ ಮತ್ತು ವೆಲ್ ಆರ್ಗನೈಸ್ಡ್ ವೆಲ್ ಕೋಆರ್ಡಿನೇಟೆಡ್ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ದುಡ್ಡು ಪಡೆದು ನಮ್ಮ ಬಾಲಿವುಡ್ ತಾರೆಯರು ಇದನ್ನು ಪೋಸ್ಟ್ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನಗಳು ಇವೆ ತಪ್ಪಲ್ಲ ಬಹಳಷ್ಟು ತಾರೆಗಳು ತಮ್ಮ ಪೋಸ್ಟ್ಗೆ ದುಡ್ಡುಗಳನ್ನು ಪಡಿತಾರೆ ಅದು ಖಂಡಿತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಇವರು ಪೋಸ್ಟ್ ಮಾಡಿರುವಂತಹ ವಿಚಾರ ಯಾವುದು ಆಲ್ ಐಸಾನ್ ರಫಾ ಅನ್ನುವಂಥ ಪೋಸ್ಟ್ ಎಲ್ಲ ಕಣ್ಣುಗಳು ರಫಾ ಮೇಲೆ ಏನಿದು ರಫಾ ಪ್ಯಾಲೆಸ್ಟೈನಿನ ಪಟ್ಟಿಯಲ್ಲಿರುವಂತಹ ಒಂದು ಸಣ್ಣ ನಗರ ಆ ನಗರದ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ ಕಳೆದ ಭಾನುವಾರ ಆ ದಾಳಿಯ ಸಂದರ್ಭದಲ್ಲಿ ಅಥವಾ ಆ ದಾಳಿಯ ನಂತರ ಪ್ಯಾಲೆಸ್ಟೈನ್ನಿಂದ ಒಂದು ಹೇಳಿಕೆ ಬರುತ್ತೆ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಮಾಯಕ ನಿರಾಶ್ರಿತರ ಪೈಕಿ ನಲವತ್ತೈದು ಜನ ಸಾವನ್ನಪ್ಪಿದ್ದಾರೆ ಇನ್ನೂರು ಜನ ಗಾಯಗೊಂಡಿದ್ದಾರೆ ಆ ಅಮಾಯಕರ ಪರವಾಗಿ ಇಸ್ರೇಲ್ ದಾಳಿಯನ್ನು ವಿರೋಧಿಸಿ ಈ ಪೋಸ್ಟ್ಗಳನ್ನು ಮಾಡಲಾಗಿದೆ ಇಡೀ ವಿಶ್ವದಾದ್ಯಂತ ಇದಕ್ಕೂ ಒಂದು ಹಿನ್ನೆಲೆ ಇದೆ ಇಸ್ರೇಲ್ ಯಾಕೆ ಆ ದಾಳಿಯನ್ನು ಮಾಡಿತು ಅವತ್ತೆ ಸಂಡೆ ಭಾನುವಾರ ಸುಮಾರು ನಾಲ್ಕು ತಿಂಗಳ ನಂತರ ನಾಲ್ಕು ತಿಂಗಳ ಗ್ಯಾಪ್ ನಂತರ ಹಮಾಸ್ ಇದೇ ಮೊದಲ ಬಾರಿಗೆ ಇದ್ದಕ್ಕಿದ್ದ ಹಾಗೆ ಟೆಲ್ ಅವೀವ್ ಅಂದರೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ರಾಕೆಟ್ ಲಾಂಚ್ಗಳನ್ನು ಬಿಟ್ಬಿಡುತ್ತೆ ಭಾನುವಾರ ಮತ್ತು ತಾನು ಅದನ್ನು ಗರ್ವದಿಂದ ಹೇಳ್ಕೊಳ್ಳುತ್ತೆ ಇವತ್ತು ನಾವು ಟೆಲ್ ಮೇಲೆ ರಾಕೆಟ್ ಲಾಂಚ್ಗಳನ್ನು ಬಿಟ್ವಿ ರಾಕೆಟನ್ನು ಲಾಂಚ್ ಮಾಡಿದ್ವಿ ಅಂತ ಅದಕ್ಕೆ ಇಸ್ರೇಲ್ನಲ್ಲಿ ಯಾವುದೇ ರೀತಿಯ ನಷ್ಟಗಳು ತುಂಬ ರೀತಿಯಲ್ಲಿ ಏನೂ ಆಗಲಿಲ್ಲ ಆದರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ರಫಾದಲ್ಲಿರುವಂತಹ ಹಮಾಸ್ ಉಗ್ರರ ತಾಣದ ಮೇಲೆ ಬಾಂಬ್ ದಾಳಿ ಮಾಡುತ್ತೆ ಇಸ್ರೇಲ್ ಪ್ರಕಾರ ತಾನು ಮಾಡಿದ್ದು ಉಗ್ರರ ತಾಣದ ಮೇಲೆ ಬಾಂಬ್ ದಾಳಿ ಆದರೆ ಇಲ್ಲಿ ನಿರಾಶ್ರಿತರ ಶಿಬಿರದಲ್ಲಿ ಸಾವಾಗಿರೋದಕ್ಕೂ ತನಗೂ ಸಂಬಂಧ ಇಲ್ಲ ಅಂತ ಇಸ್ರೇಲ್ ಹೇಳುತ್ತೆ ಇಸ್ರೇಲ್ ಪ್ರಕಾರ ಅದು ಹಮಾಸ್ ಉಗ್ರರ ಬಳಿ ಇದ್ದ ಬಾಂಬ್ಗಳು ಸಿಡದಿರಬೇಕೇ ಹೊರತು ನಮ್ಮ ದಾಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆದರೆ ಪ್ಯಾಲೆಸ್ಟೈನ್ ಹೇಳ್ತಾ ಇದೆ ಇಲ್ಲ ಇದು ಇಸ್ರೇಲ್ನವರೇ ದಾಳಿ ಮಾಡಿರುವಂಥದ್ದು ನಿರಾಶ್ರಿತರ ಶಿಬಿರದ ಮೇಲೆ ಅಂತ ಯಾರ್ದು ಸರಿ ಯಾರ್ದು ತಪ್ಪು ಅದು ಅದರ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ಇಸ್ರೇಲ್ ತಪ್ಪು ಮಾಡಿದರೆ ಅವರನ್ನು ಖಂಡಿಸಬೇಕಾಗತ್ತೆ ಹಮಾಸ್ ತಪ್ಪಾಗಿದರೆ ಅವರನ್ನು ಖಂಡಿಸಬೇಕಾಗತ್ತೆ ಆದರೆ ನನ್ನ ಫೋಕಸ್ ಇಲ್ಲಿರುವಂಥದ್ದು ನಮ್ಮ ಬಾಲಿವುಡ್ ಸ್ಟಾರ್ಗಳು ಹಾಕಿಕೊಂಡಿರುವಂಥ ಪೋಸ್ಟ್ಗಳ ಮೇಲೆ ತಾವು ಜೀವಪರರು ನಾವು ಶಾಂತಿದೂತರು ನಾವು ಮಾನವ ಹಕ್ಕುಗಳಿಗೆ ಮಿಡಿಯುವವರು ಅಂತೆಲ್ಲ ಪೋಸ್ಟ್ ಕೊಟ್ಕೊಂಡು ಈ ಈ ಪೋಸ್ಟ್ಗಳನ್ನು ಹಾಕಿದ್ದಾರೆ ಬಾಲಿವುಡ್ ಸ್ಟಾರ್ಗಳು ಆದರೆ ಅಂತಾರಾಷ್ಟ್ರೀಯ ಸುದ್ದಿ ಆದರೂ ಅದಕ್ಕೆ ಹಾಕಬಾರ್ದು ಅಂತ ಏನಿಲ್ಲ ಅಲ್ಲಿ ಯಾವುದೋ ಜೀವ ಹೋದರೆ ಅವು ಜೀವವೇ ಅವರ ಪರವಾಗಿ ಮಾತಾಡಬಾರ್ದು ಅಂತ ಎಲ್ಲೂ ಇಲ್ಲ ಅವರಿಗೆಲ್ಲ ಸ್ವಾತಂತ್ರ್ಯ ಇದೆ ಆದರೆ ಇದೇ ಬಾಲಿವುಡ್ ಸ್ಟಾರ್ಗಳು ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಡಿದು ಈವತ್ತಿನವರೆಗೆ ಈ ಕ್ಷಣದವರೆಗೆ ನಿರಂತರ ದೌರ್ಜನ್ಯ ನಡೀತಾ ಇದೆಯಲ್ಲ ಹಿಂದೂ ಹೆಣ್ಣು ಮಕ್ಕಳ ಅಪಹರಣ ಹಿಂದೂ ವಯೋವೃದ್ಧರ ಹತ್ಯೆ ಹಿಂದೂ ಗಂಡಸರ ಕಗ್ಗೊಲೆ ಬಲವಂತವಾಗಿ ಮತಾಂತರ ಮಾಡುವಂಥದ್ದು ಈ ಕ್ಷಣದವರೆಗೂ ನಡೀತಾ ಇದೆಯಲ್ಲ ಅದು ಬೇರೆ ದೇಶದಲ್ಲೇ ನಡೀತಾ ಇರೋದು ಇದರ ಬಗ್ಗೆ ಈ ಬಾಲಿವುಡ್ ಸ್ಟಾರ್ಗಳು ಇಲ್ಲಿಯವರೆಗೆ ಒಂದೇ ಒಂದು ಪೋಸ್ಟ್ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜೋರಾಗಿ ಕೇಳಿ ಬರ್ತಾ ಇದೆ ಅಷ್ಟೇ ಯಾಕೆ ಕಾಶ್ಮೀರದಲ್ಲಿ ತೊಂಬತ್ತರ ದಶಕದಲ್ಲಿ ಆರಂಭವಾದಂತಹ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಅದರಿಂದಾಗಿ ಅವರು ಪಟ್ಟಂಥ ಕಷ್ಟ ಲಕ್ಷಾಂತರ ಕಾಶ್ಮೀರಿ ಪಂಡಿತರ ವಲಸೆ ಕಾಶ್ಮೀರ ಕಣಿವೆಯಿಂದ ಈಗಲೂ ಕೂಡ ನಿರಾಶ್ರಿತರ ಶಿಬಿರದಲ್ಲಿದ್ದಾರೆ ಕಾಶ್ಮೀರಿ ಪಂಡಿತರು ಜಮ್ಮುವಿನಲ್ಲಿ ಡೆಲ್ಲಿಯಲ್ಲಿ ರಫಾದಲ್ಲಿ ಇರುವಂಥ ನಿರಾಶ್ರಿತರ ಶಿಬಿರದ ಬಗ್ಗೆ ಕಳಕಳಿ ತೋರಿಸುವಂಥವರು ಕಾಳಜಿ ತೋರಿಸುವಂಥವರು ನಮ್ಮದೇ ದೇಶದಲ್ಲಿ ಮೂರು ನಾಲ್ಕು ದಶಕಗಳಿಂದ ನಿರಾಶ್ರಿತರ ಶಿಬಿರದಲ್ಲಿ ದಯನೀಯವಾದ ಬಾಳನ್ನು ಬಾಳ್ತಾ ಇದ್ದಾರಲ್ಲ ಇವರ ಬಗ್ಗೆ ಯಾಕೆ ಕಾಳಜಿ ತೋರಿಸೋದಿಲ್ಲ ಈ ಬಗ್ಗೆಯೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾಲಿವುಡ್ ಸ್ಟಾರ್ಗಳನ್ನು ಸಾಕಷ್ಟು ಮಂದಿ ತರಾಟೆಗೆ ತಗೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ನುಸ್ರತ್ ಭರೂಚಾ ಅನ್ನುವಂಥ ಒಬ್ಬ ನಟಿ ಈಕೆಯೂ ಕೂಡ ತನ್ನ ಇನ್ಸ್ಟಾ ಖಾತೆಯಲ್ಲಿ ಆಲ್ ಐಸಾನ್ ರಫಾ ಅನ್ನುವಂಥ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ವಿಚಿತ್ರ ಏನು ಗೊತ್ತಾ ಕಳೆದ ವರ್ಷ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು ಸಾವಿರದ ಇನ್ನೂರು ಜನ ಇಸ್ರೇಲ್ ನಾಗರಿಕರು ಸಾವನ್ನಪ್ಪಿದ್ರು ಇನ್ನೂರು ಜನರನ್ನು ಅವರು ಒತ್ತೆಯಾಳುಗಳಾಗಿ ಕರ್ಕೊಂಡೋದ್ರು ನಾವೆಲ್ಲ ಅದನ್ನು ನೋಡಿದ್ದೇವೆ ಅದಾದ ನಂತರದಲ್ಲಿ ಇಸ್ರೇಲ್ ಕೂಡ ಪ್ರತಿ ದಾಳಿ ಮಾಡಿತು ಅದಕ್ಕಿಂತ ಭೀಕರವಾದ ಹತ್ಯೆಗಳು ಪ್ಯಾಲೆಸ್ಟೈನ್ನಲ್ಲಿ ನಡೀತು ಆವತ್ತು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಇದೇ ನುಸ್ರತ್ ಭೂಚಾ ಅನ್ನುವಂಥ ನಟಿ ಇಸ್ರೇಲ್ಗೆ ಹೋಗಿದ್ದರು ಅಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಹಮಾಸ್ನ ದಾಳಿಯ ಭೀಕರತೆಯನ್ನು ಅವರು ಕಣ್ಣಾರೆಯಲ್ಲಿ ಕಂಡಿದ್ದರು ಆ ಯುದ್ಧ ಪೀಡಿತ ದೇಶ ಹೇಗಿರುತ್ತೆ ಅನ್ನೋದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದರು ಆದರೆ ಅಕ್ಟೋಬರ್ ಎಂಟು ಅಂದರೆ ಆ ದಾಳಿಯಾಗಿ ಮರುದಿನ ಅವರು ಕಷ್ಟಪಟ್ಟು ಅಲ್ಲಿಂದ ಹೊರಕ್ಕೆ ಬಂದಿದ್ದರು ಹೊರಕ್ಕೆ ಬಂದು ಏರ್ಪೋರ್ಟ್ನಲ್ಲಿ ಬಂದಿಳಿದಾಗ ಅವರು ಮುಖದಲ್ಲಿದ್ದಂತಹ ಗಾಬರಿ ಆತಂಕಗಳನ್ನು ಎಲ್ಲ ಕ್ಯಾಮರಾಗಳು ಸೆರೆ ಹಿಡಿದಿದ್ವು ಅದಾದ ನಂತರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನುಸ್ರತ್ ಭೂಚಾ ಅವತ್ತು ಅಲ್ಲಿ ಕಂಡಂತಹ ಭೀಕರ ದೃಶ್ಯಗಳು ಅಥವಾ ತಾನು ಅನುಭವಿಸಿದಂತಹ ಆ ಒಂದು ಮಾನಸಿಕ ಯಾತನೆ ಇದು ನಿಜಕ್ಕೂ ಭಯಾನಕವಾದದ್ದು ಅಲ್ಲಿಂದ ನನ್ನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸಿದಂತಹ ಇಸ್ರೇಲ್ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನನ್ನನ್ನು ವಾಪಸ್ ಕರೆಸಿಕೊಂಡಂತಹ ಭಾರತ ಸರ್ಕಾರಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಅವತ್ತು ನುಸ್ರತ್ ಭೂಚಾ ಹೇಳಿದರು ಅದೇ ಭರೂಚಾ ಇವತ್ತು ಅದೇ ಇಸ್ರೇಲ್ ವಿರುದ್ಧ ಇವತ್ತು ಈ ಪೋಸ್ಟ್ ಮಾಡ್ತಾರೆ ಇವರಿಗೆ ಒಂದು ಒಂದು ನೀತಿ ಅನ್ನುವಂಥದ್ದೇ ಇಲ್ಲ ಒಂದು ಸ್ಪಷ್ಟತೆ ಅನ್ನುವಂಥದ್ದೇ ಇಲ್ಲ ಯಾರೋ ದುಡ್ಡು ಕೊಡ್ತಾರೆ ಅಂತ ಯಾವ ಪೋಸ್ಟ್ ಬೇಕಾದ್ರೂ ಹಾಕ್ಬೋದಾ ದುಡ್ಡು ತಗೊಳಿಲ್ಲಪ್ಪ ನಾವು ಹಾಗೆ ಹಾಕಿದ್ದೀವಿ ಅಂತಂದ್ರೆ ನಿಮಗೆ ಒಂದು ಸೈಡೆಡ್ ಮಾತ್ರ ಕಾಣುತ್ತಾ ಇನ್ನೊಂದು ಸೈಡ್ ಕಾಣೋದಿಲ್ವಾ ಬೇರೆಲ್ಲೋ ಪ್ಯಾಲೆಸ್ಟೈನ್ನಲ್ಲಿ ಆಗುವಂಥ ಅನಾಹುತಗಳು ಕಾಣುತ್ತೆ ಆದರೆ ಸುತ್ತಲಿನ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನಮ್ಮದೇ ಜನರು ಒಂದು ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದಂಥವ್ರು ಅವರ ಮೇಲೆ ನಡೆದಂತಹ ಈ ರೀತಿಯ ದೌರ್ಜನ್ಯಗಳು ನಿಮಗೆ ಕಾಣೋದಿಲ್ವಾ ಭಾರತದಲ್ಲೇ ಆಗುವಂಥ ದೌರ್ಜನ್ಯಗಳು ಕಾಣೋದಿಲ್ವಾ ಆಗ ನಿಮಗೆ ಮಾನವ ಹಕ್ಕುಗಳು ಜೀವಪರತೆ ಮಾನವೀಯತೆ ಇವ್ಯಾವುದು ಕಾಣೋದಿಲ್ವಾ ಈ ರೀತಿಯ ಏಕಪಕ್ಷೀಯವಾದಂತಹ ನಿಲುವುಗಳನ್ನು ನೀವು ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೇಡಿ ಅನ್ನುವಂಥ ಮನವಿಯನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೆಟ್ಟಿಗರು ಮಾಡಿದ್ದಾರೆ ಯಾಕಂತಂದರೆ ಸೆಲೆಬ್ರಿಟಿಗಳು ಅಂತಂದರೆ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರನ್ನು ಫಾಲೋ ಮಾಡ್ತಾರೆ ಲಕ್ಷಾಂತರ ಜನ ಅಭಿಮಾನಿಗಳಿರುವಂಥ ನಿಮ್ಮಂಥವರು ಈ ರೀತಿಯ ಏಕಪಕ್ಷೀಯವಾದ ಪೋಸ್ಟ್ಗಳನ್ನು ಹಾಕೋದ್ರ ಮುಖಾಂತರ ಇಡೀ ದೇಶದ ಜನರ ದಾರಿ ತಪ್ಪಿಸುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಿಮಗಿರುವಂತಹ ಇನ್ಫ್ಲೂಯೆನ್ಸ್ ನಿಮಗಿರುವಂಥ ಪ್ರಭಾವವನ್ನು ಅದನ್ನು ಸದ್ಬಳಕೆ ಆಗೋ ರೀತಿಯಲ್ಲಿ ನೋಡಿಕೊಳ್ಳಿ ಪ್ಯಾಲಿಸ್ಟೈನ್ ಮತ್ತು ಇಸ್ರೇಲ್ ಎರಡೂ ದೇಶಗಳ ನಡುವೆ ಸಮಾನ ಅಂತರ ಕಾಯ್ದುಕೊಂಡಿರುವಂಥದ್ದು ಭಾರತ ಸರ್ಕಾರ ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಸಬೇಕು ಅಂತ ಪ್ರಯತ್ನ ಪಡ್ತಿರುವಂಥದ್ದು ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಎರಡೂ ದೇಶಗಳು ಪರಸ್ಪರ ಶಾಂತಿ ಸಂಧಾನಕ್ಕೆ ಬರಬೇಕು ಅಂತ ವಿಶ್ವಸಂಸ್ಥೆ ಕೂಡ ಕರೆ ಕೊಟ್ಟಿದೆ ಅದು ಕೂಡ ಒಂದು ಪೋಸ್ಟನ್ನು ಟ್ವೀಟ್ ಮಾಡಿದೆ ಆ ಪೋಸ್ಟನ್ನು ಹಾಕ್ಕೊಳ್ಳಿ ಯಾರು ಬೇಡ ಅಂದಿದ್ದು ಕರೀನಾ ಕಪೂರ್ ವಿಶ್ವಸಂಸ್ಥೆ ಹಾಕಿರುವಂಥ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ಮೆಚ್ಚುತಕ್ಕ ಅಂಶ ಅದು ಬಿಟ್ಬಿಟ್ಟು ಏಕಪಕ್ಷೀಯವಾದಂತಹ ಪೋಸ್ಟ್ಗಳನ್ನು ಹಾಕಿಕೊಳ್ಳೋದು ಜನರ ದಾರಿ ತಪ್ಪಿಸುವಂಥದ್ದು ದಯವಿಟ್ಟು ದೇಶದ ಸಮಗ್ರತೆಯ ದೃಷ್ಟಿಯಿಂದ ಏಕತೆಯ ದೃಷ್ಟಿಯಿಂದ ಬೇರೆ ದೇಶಗಳ ಬಗ್ಗೆ ತಮ್ಮ ಕಾಳಜಿಯನ್ನು ತೋರಿಸುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಇದನ್ನೇ ಜನ ಹೇಳ್ತಾರೆ ಇದು ಬಾಲಿವುಡ್ ಸ್ಟಾರ್ಗಳ ಜಾಣ ಕುರುಡು ಅಂತ